ಜಾತಿ ಜನಗಣತಿ ಆಗುವ ಎಲ್ಲ ಲಕ್ಷಣಗಳು ಇದ್ದಾವೆ. ಇಲ್ಲಾಂದ್ರೆ ವಿರೋಧ ಪಕ್ಷಗಳು ಅದನ್ನು ದೊಡ್ಡ ಇಶ್ಯೂ ಮಾಡ ದೊಡ್ಡದಾಗಿ ಬೆಳೆಸುವಂತಹ ಒಂದು ಎಲ್ಲ ಒಂದು ರೂಪಗಳು ಕಾಣ್ತಾ ಇದ್ದಾವೆ. ಇವತ್ತು ಒಂದು ದೊಡ್ಡ ಬಿರುಗಾಳಿ ಆದರೂ ಆಗ್ಬೋದು ಅದೇನೋ ಒಂದು ಅಷ್ಟು ಮಟ್ಟಿಗೆ. ಯಾಕಂದರೆ ಇವತ್ತು ಈ ಹಿಂದುಳಿದವರಲ್ಲ ಮತ್ತು ಅದೇ ಕಾಲಕ್ಕೆ ಈ ಒಂದು SC ST ಆಗಿರ್ಬೋದು ಈ ಎಲ್ಲ ಜನರಲ್ಲೇ ಪಾಪ ಬಡವರಲ್ಲೂ ಆಗಿರ್ಬೋದು ಇವತ್ತು ಅದು ನಿಧಾನಕ್ಕೆ ನಮ್ಮ ಜಾತಿ ಎಷ್ಟಾದ್ರೆ ಅಷ್ಟು ನಮ್ಮ ರಿಸರ್ವೇಷನ್ ಕೊಡ್ರಿ ಅನ್ನೋಂಥ ಅಂತಕ್ಕೆ ಬಂದಿದ್ದಾರೆ. ಮತ್ತು ಅದರ ಪರಿಣಾಮ ಅಷ್ಟ ಆಗಿ ಬಂದಿಲ್ವಂಥದ್ದು ಯಾಕಂದರೆ ಯಾರ್ಯಾರು ಲಾಭ ಹುಡ್ಕೊಳ್ತಾ ಬಂದಿದ್ದಾರೆ ಇದರಲ್ಲಿ ಮೆರಿಟ್ ಇದು ಅಂತ ಹೆಸರು ಹೇಳ್ತಾ ಹೇಳ್ತಾ ಕೆಲವೇ ಕೆಲವು ಜನ ತಾವ ಶಾಣರಪ್ಪ ನಾವ ಜನರು ನಮ್ಮಿಂದ ದೇಶ ನಡೀಗತ್ತದೆ ಅಂತೇಳಿ ಇಲ್ಲಿವರೆಗೆ ಅದನ್ನು ಮಾಡ್ತಾ ಬಂದಿದ್ದಾರೆ ಮೇಲ್ಜಾತಿ ಮೇಲ್ವರ್ಣ ಜನ. ಆದರೆ ಅವರು ಒಳ್ಳೆಯವರು ಇದ್ದರೆ ಯೋಗ್ಯರ ಇದ್ದರೆ ಭಾಳ ಪ್ರಾಮಾಣಿಕರ ಇದ್ದರೆ ಇವತ್ತು ಭ್ರಷ್ಟಾಚಾರ ಆಗಿಬಿಡ್ತು, ಇವತ್ತು ಬಡತನ ಆಗಿ ಬಂತು, ಇವತ್ತು ಎಲ್ಲರೂ ಶಿಕ್ಷಣ ಹಾಕಿಸಿರಲಿಲ್ಲ, ಇವತ್ತು ಆರೋಗ್ಯ ಎಲ್ಲರಿಗೂ ಹಾಕಿಲ್ಲ, ಕೇವಲ ಅಧಿಕಾರ ಶಾಸನ ಅಷ್ಟೇ ಸುಖದಿಂದ ಅಥವಾ ವ್ಯಾಪಾರಿಗಳು ಅಷ್ಟೇ ಸುಖದಿಂದ ಇರುವಂಥದ್ದು ಯಾಕೆ ಬಂತು, ರೈತರಿಗೆ ಯಾಕೆ ಮಾರ್ಕೆಟ್ ಸಿಗಲಿಲ್ಲ, ಇವಕ್ಕೆಲ್ಲ ಅಲ್ಲಿ ಉತ್ತರ ಇಲ್ಲ. ಹೌದು, ಪ್ರಾಮಾಣಿಕವಾಗಿದ್ದರೆ ನಿಜವಾಗಿಯೂ ಲೋಕ ಕಲ್ಯಾಣದ ಚಿಂತನೆ ಅವರಲ್ಲಿ ಇದ್ದಿತ್ತಪ್ಪ ಅಂದ್ರೆ ಇದೆಲ್ಲ ಆಗಬೇಕಾಯ್ತು. ಎಲ್ಲೋ ಸ್ವಲ್ಪ ಸ್ವಲ್ಪ ಕೊಟ್ಟಂಗೆ ಮಾಡೋದು, ಆ ನಂತರ ಮತ್ತೊಮ್ಮ ಗಾಡಿ ಹೊಡ್ಕೊಂಡು ಹೋಗೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಸಲ ಈ ಜಾತಿ ಜನಗಣತಿ ನಂತರ ಏನಾಗ್ತದೆ ಆಗ್ತದೆ ಆಗಬೇಕು ಅನ್ನೋದು ಒಂದು ಒತ್ತಡ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಅದು. ಈಗಾಗಲೇ ನೀವು ಕರ್ನಾಟಕದಲ್ಲಿ ನೋಡಿರಬಹುದು, ಅದೇ ಕಾಲಕ್ಕೆ ನಮ್ಮ ಬಿಹಾರದಲ್ಲಿ ನೋಡಿರಬಹುದು. ಇವೆರಡೂ ರಾಜ್ಯಗಳಲ್ಲೇ ಈಗಾಗಲೇ ಕಾಸ್ಟ್ ಸೆನ್ಸಸ್ ಮಾಡಿಸಿಬಿಟ್ಟಿದ್ದಾರೆ. ಈ ಮೊದಲು ನಮ್ಮ ಕರ್ನಾಟಕದ ಬಗ್ಗೆ ನಾವು ವಿಚಾರ ಮಾಡಿದಾಗ ಅಥವಾ ಒಂದು ಬಿಹಾರದ ಬಗ್ಗೆ ವಿಚಾರ ಮಾಡಿದಾಗ ನಾವಲ್ಲಿ ಹೈ ಕ್ಲಾಸ್ ಅಥವಾ ಹೈ ಕಾಸ್ಟ್ ಅಥವಾ ಮೇಲ್ವರ್ಣೀಯ ಜನ್ಯ ಕಾಸ್ಟ್ಗಳು ಹೆಚ್ಚಿದ್ದಾವೆ ಅನ್ನೋ ವಾದ ಮಾಡ್ತಾ ಬರ್ತಾ ಇದ್ವಿ. ಮತ್ತು ಅದು ಗೊತ್ತಾಗಬಾರ್ದು, ನಂತರ ಒಂದು ಸ್ವಲ್ಪ ಮನವರಿಕೆ ಆದಂಗೆ ಆದಂಗೆ ಏ ಇಲ್ಲಿ ನಮ್ಗೆ ಒಡಕ್ ಕೊಡ್ತದಂತ ಮಾಡಬಾರ್ದು ಜಾತಿ ಗಣತಿ. ಹಾಗೆ ಈಗ ಬಂದು ದೇಶ ಒಡೆದು ಹೋಗ್ತದೆ ಹಾಗೆ ಹೇಗೆ ಅಂತೇಳಿ ಈಗಾಗಲೇ ಜಾತಿಯಿಂದ ಒಡೆದು ಹೋಗೋದು ಇಲ್ಲಂತಲ್ಲ, ಆದರೆ ಆ ರೀತಿ ಹೇಳಿ ಇಲ್ಲಿ ಬುದ್ಧಿವಂತ ಜನ ಅಂತ ತಪ್ಪಿಸ್ಕೊಳ್ತಾ ಬರ್ತಾಯಿದ್ರು. ಬಟ್ ಈ ಸಲ ಆ ಪರಿಸ್ಥಿತಿ ಇಲ್ಲ. ಮತ್ತು ಮೊದಲಿನ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಈ ಸತ್ ಪ್ರಧಾನಿ ಅವರಿಗಿಲ್ಲ. ಈಗ ಕಳೆದ 10 ವರ್ಷಗಳು ಹೇಳಿದ್ದಾರಲ್ಲ, ಈ ಮೊನ್ನೆ ಬಂದಂಥ ಹೊಸ ಪ್ರಧಾನಿ ಅನ್ಬೋದು ನಾವು ನಮ್ಮ ಮೋದಿ ಅವರಿಗೆ ಅವರು ಅದನ್ನು ಅಲ್ಲಗಳಲಿಕ್ಕೆ ಆಗಲಿಕ್ಕೆ ಇಲ್ಲ ಅಂತ. ಇಲ್ಲಾದ್ರೆ ಅವರಿಗೆ SC ST ಮತ್ತು ಹಿಂದುಳಿದವರು ವಿರೋಧಿ ಇವರು ಅನ್ನುವಂಥ ಹನಿಪಟ್ಟಿ ಕೊಡೋರು ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಕೇವಲ ಹಿಂದುತ್ವದ ನೆಲೆ ಒಂದರಿಂದ ಇವ್ರಿಗೆ ಗೆಲ್ಲಲಿಕ್ಕೆ ಆಗುವುದಿಲ್ಲ, ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮನವರಿಕೆನೂ ಆಗಿದೆ ಮೋದಿಯವರಿಗೆ ಮತ್ತು ಅವ್ರ ಹಿಂಬಾಲಕರಿಗೆ RSS ಗೆ. ಹೀಗಾಗಿ ಅವರು ಸಹಿತ ನಾವು ಮೀಸಲಾತಿ ವಿರೋಧಿ ಅಲ್ಲ ಅನ್ನೋದು ವಿಷಯಕ್ಕೆ ಬಂದಿದ್ದಾರೆ. ಒಂದು ಕಾಲಕ್ಕೆ ಇದು RSSದವರು ಅಥವಾ ಮೇಲ್ವರ್ಣೆ ಜನ್ಯ ಅನೇಕ ಸಂಘಟನೆಗಳು ಇಲ್ಲ ಇದು ಮೆರಿಟಿಗೆ ಪ್ರಿಫರೆನ್ಸ್ ಇಡಬೇಕು ಅಂತ ಹೇಳ್ತಾ ಇದ್ದರು. ನಂತರದಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಆಗಲೇ ಇಲ್ಲ. 2014ರಲ್ಲೇ ನಮ್ಮ ಮೋದಿಯವರು ಅಭಿವೃದ್ಧಿ ಒಂದು ಹೆಸರಿನಲ್ಲೇ ಅಧಿಕಾರ ಹೇಳಿದರು. ನಂತರ ದಿನದಲ್ಲಿ ನಿಧಾನಕ್ಕೆ ಹಿಂದುತ್ವ 80-20 ಇಂಥ ಏನೇನೋ ಮಾಡಿ ಬುಲ್ಡೋಜರ್ ಮಾಡಿ ಏನೋ ಮಾಡಿದರು. ಅದರಿಂದ ಮೊನ್ನೆ 2024 ಚುನಾವಣೆಯಲ್ಲಿ ಹೊಡೆದು ಬಿದ್ದ 240 ಸೀಟಿ ಬಂದು ನಿಂತಿದ್ದಾರೆ ಅವರು. ಇನ್ನುಳಿದವರು ಸಹಾಯ ತೊಗೊಂಡೇ ಇವರು ಸರ್ಕಾರ ನಡೆಸಬೇಕಾಗಿದೆ ಮುಂದೆ. ಒಂದೇ ಅವ್ರದ್ದೆಲ್ಲ ಸಹಾಯ ಬೇಕಾಗಿತ್ತಪ್ಪ ಅಂದ್ರೆ ಅವರಿದ್ದಂಥವ್ರು ಅನಿವಾರ್ಯವಾಗಿ ಈ ಜಾತಿ ಗಣತಿಯನ್ನು ಒಪ್ಪಬೇಕಾಗ್ತದೆ. ಯಾಕಂದರೆ ಕ್ರಿಮಿಲಿಯರ್ದನ್ನು ಇವತ್ತು ಎಷ್ಟು ಆವಾಜ್ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಅಂತ. ಸ್ವತಃ ಪಾಸ್ವಾನ್ರ ಮಗ ಇವತ್ತು ಮೋದಿಯವ್ರ ವಿರೋಧವಾಗಿರಲಿ ಮಾತಾಡುವಂಥ ಪರಿಸ್ಥಿತಿ ಬರಲಿಕ್ಕಾಗ್ತದೆ. ಮಾಂಜಿ ಆಗಿರ್ಬೋದು, ನಿತೀಶ್ ಕುಮಾರ್ ಅವರಾಗಿರ್ಬೋದು, ಇನ್ನುಳಿದವರೆಲ್ಲರೂ ಇಲ್ಲಿ ಸಿದ್ದರಾಮಯ್ಯನವರಾಗಿರ್ಬೋದು, ವಿಶೇಷವಾಗಿ ಇವತ್ತು ಇವರೆಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಮೋದಿಯವರ ವಿಚಾರಗಳನ್ನು. ಮತ್ತು ಮೋದಿಯವರು ಬಂಡ್ರಿ ಅವರು ಪಾಸ್ವಾನ್ ಮತ್ತು ನಮ್ಮ ಮಾಂಜಿ ನಿತೀಶ್ ಕುಮಾರ್ ಅವರು ಅವರು ಸದ್ಯಲ್ಲ ಜಾತಿ ಗಣತಿ ಆಗಲೇಬೇಕು ಅನ್ನೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಈಗ ನಿಮ್ಗೆ ಹೇಳಿದಂಗೆ ಕರ್ನಾಟಕದಲ್ಲೇ ಏನಪ್ಪ ಅಂತಂದರೆ ವಿಶೇಷವಾಗಿ 2015ರಲ್ಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಇದು ಒಪ್ಪಿಗೆ ಕೊಟ್ಟಿದ್ದರು ಅವರು ಕಾಸ್ಟ್ ಸೆನ್ಸಸ್ ಅದನ್ನು ಒತ್ತಡ ಬಂದಿದ್ದರಿಂದಾಗೆ ಇಲ್ಲ ಬರೀ ಶಿಕ್ಷಣ ಇದಷ್ಟು ಮಾಡ್ತಾಯಿದ್ವಿ ಅಂತೇಳಿ ಕಾಸ್ಟದ್ದು ಮಾಡಿಸಿಬಿಟ್ಟಿದ್ದರು. ಹೀಗಾಗಿ ಆಗ ನಮ್ಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಲಿಸ್ಟು ಈಗ ಬ್ರೇಡ್ ಆಗಿದೆ, ಅದರಲ್ಲಿ ಮ್ಯಾಕ್ಸಿಮಮ್ ದಲಿತರಿದ್ದಾರಪ್ಪ ಅನ್ನೋದು ಕ್ಲಿಯರ್ ಆಗಿದೆ. ಮತ್ತು ನಾವು ಯಾವ ಲಿಂಗಾಯತ್ ಮತ್ತು ಒಕ್ಕಲಿಗೆ ಸಮುದಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅವರಿಲ್ಲಪ್ಪ ಕಡಿಮೆ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ ಇನ್ನುಳಿದ ಎಲ್ಲ ಜಾತಿ ಜನರು ಇವತ್ತು ಜಾಗೃತಿಗೊಳ್ತಾ ಇದ್ದಾರೆ. ಇಲ್ಲಪ್ಪ ನಮ್ಮದು ನಮಗೇನು ಬರಬೇಕಾದ್ರೆ ನಮ್ಮ ಪಾಲ್ ನಮ್ಗೆ ಬರಲಿ ಅನ್ನುವಂಥದ್ದು ಮಾತು ಬೆಳೀತಾ ಇದ್ದಾವೆ. ಅದ್ರ ಜೊತೆಗೆ ಬಿಹಾರದಲ್ಲೂ ಹಾಗಾಯಿತು. ಅಲ್ಲಿ ಬಿಹಾರದಲ್ಲೇ ಅವರು ಎಲ್ಲ ಸರ್ವೆ ಮಾಡಿದಾಗ ದಲಿತರು ಹಿಂದುಳಿದವರು ಮೈನಾರಿಟಿ ಅತಿ ಹಿಂದುಳಿದವರು ಇವರೆಲ್ಲ ಲೆಕ್ಕ ತೆಗೆದಾಗ 85% ಇಡೀ ಏನಪ್ಪ ಅಂದ್ರೆ ಸಮುದಾಯ ಅವರು ಹೆಚ್ಚಿಗೆ ಇದ್ದಿದ್ದು ಕಂಡು ಬಂದದ್ದು. ಹೀಗಾಗಿ ಆಲ್ ಓವರ್ ಇಂಡಿಯಾದಲ್ಲೂ ನಡೀಬೇಕಂತೇಳಿ ನಮ್ಮ ರಾಹುಲ್ ಗಾಂಧಿಯವರು ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಲದ ಜನಗಣತಿ ಏನಪ್ಪ ಅಂತಂದ್ರೆ ಕೇವಲ ಜನಗಣತಿ ಆಗುವುದಿಲ್ಲ, ಇದು ಜಾತಿಯ ಜನಗಣತಿ ಆಗ್ತದೆ ಅಂತೇಳಿ ಭಾಳಷ್ಟು ಜನರ ಅಂಬೋನ ಆಗ್ಯದ. ನೋಡ್ಬೇಕು ಏನಾಗ್ತದೆ ಅಂತೇಳಿ. ಬಟ್ ಈ ಒಂದು 1931 ನಂತರದಲ್ಲೇ ಈ ಒಂದು ವೇಳೆ ಏನಾದರೂ ಜಾತಿ ಗಣತಿ ಆಯ್ತಪ್ಪ ಅಂದರೆ ಫಸ್ಟ್ ಟೈಮ್ ಪಾ ಹಿಸ್ಟ್ರಿ ಆಫ್ ಇಂಡಿಯಾ
ಅದು ಜಾತಿಯನ್ನು ಕೌಂಟ್ ಮಾಡಿಕೊಂಡು ಕೌಂಟ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಈ ಮೊದಲು ಹೇಳಿದ್ದಪ್ಪ ಅಂತಂದ್ರೆ ಗಣತಿಯಿಂದ ಜನ ಎಷ್ಟಿದ್ದಾರೆ ಏನಿದ್ದಾರಂತೆ ಮಾಡ್ತಾಯಿದ್ರು. ಇನ್ನು ಈ ಜಾತಿ ಗಣತಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಜನಗಣತಿ ಯಾಕೆ ಮಾಡಬೇಕಾಗಿದ್ದಪ್ಪ ಅಂದ್ರೆ ನಾವು ಇವತ್ತು ಎಷ್ಟೋ ಸ್ಕೀಮ್ಗಳನ್ನ ಮಾಡ್ತೀವಿ ಅಂದರೆ ಈ ರಿಸರ್ವೇಷನ್ ಜೊತೆಗೆ ಇನ್ನಷ್ಟು ಸ್ಕೀಮ್ ಬಡವರಿಗಾಗಿ ಅನೇಕ ಸ್ಕೀಮ್ಗಳನ್ನ ಮಾಡ್ತಾ ಇರ್ತೀವಿ. ಆ ಸ್ಕೀಮ್ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಎಂತಿದ್ದಾರೆ